ಇವತ್ತು ಡಿ ಬಾಸ್ ಅವರ ಇಪ್ಪತ್ತೈದನೇ ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಅವ್ರು ಅಂತ ಇರ್ತಾರೆ ನಾನು ವಯಸ್ಸಾಯ್ತು ವಯಸ್ಸಾಯ್ತು ಅಂತ ಸರ್ ಸರ್ ನಿಮ್ಗೆ ಇಪ್ಪತ್ತೈದು ವರ್ಷ ಅಷ್ಟೇ ಸರ್ ಆಗಿರೋದು ಸೊ ಇವತ್ತು ಇಪ್ಪತ್ತೈದು ವರ್ಷ ದೊಡ್ಡ ಬೆಳೆದು ನಿಂತು ದೊಡ್ಡ ಆಲದ ಮರ ಆಗಿದ್ದಾರೆ ಆ ಆಲದ ಮರದ ಕೆಳಗಡೆ ನಾವೆಲ್ಲ ಇದ್ದೀವಿ ಒಂದು ಸಣ್ಣ ಗಿಡವಾಗಿ ಆ ಗಿಡ ಬೆಳೆಸ್ದವರು ಅವರೇನೆ ಅವ್ರ ಋಣ ತೀರ್ಸೋಕ್ಕಾಗಲ್ಲ ಆ ಋಣ ತೀರ್ಸೋಕ್ಕಾಗಲ್ಲ ಅಂದ ಒಂದು ಮಾತು ಅಂತಾರವರು ಹೀರೋ ಋಣ ಗಿಣ ಅಂತ ಏನೂ ಇಲ್ಲ ಹಂಗೇನಾದರೂ ಇದ್ದರೆ ನಾಳೆ ದಿನ ನೀವು ಚೆನ್ನಾಗಾದರೆ ಅಲ್ಲ ಚೆನ್ನಾಗಿ ಆಗ್ತೀರಾ ಆದಾಗ ಒಂದು ನಾಲ್ಕು ಜನಕ್ಕೆ ಹೆಲ್ಪ್ ಮಾಡಿ ಆ ಹೆಲ್ಪ್ ಮಾಡ್ತೀರಲ್ಲ ಅವಾಗ ನಮ್ಗೆ ಋಣ ತೀರಿಸ್ದಂಗೆ ಅಂತ ಅಂಥ ಒಂದು ದೊಡ್ಡ ಮಾತಾಡಾಡ್ತಾರೆ ಅಂಥ ಒಂದು ದೊಡ್ಡ ಗುಣ ನಾನು ಹೇಳೋದಿಷ್ಟೇ ಅವರು ನಿಮಗೆಲ್ಲ ಒಂದು ಮಾತು ಅಂದಿದ್ದಾರೆ ನನ್ನ ಚರ್ಮ ಸುಲಿದು ನೀವು ಚಪ್ಪಲಿ ಮಾಡ್ಕೊಂಡ್ರೂ ಕೂಡ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಅಂತ ಅದೇ ಮಾತು ನಾನು ನಿಮ್ಗೆ ಹೇಳ್ತೀನಿ ಸರ್ ನನ್ನ ಚರ್ಮ ಸುಲಿದು ನಿಮ್ಮ ಚಪ್ಪಲಿ ಮಾಡಿಕೊಂಡು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ಆಲ್ವೇಸ್ ಲವ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಲರಿಗೂ ಈ ಒಂದು ಹಾಲದ ಮೊರಾಗಿ ನಿಂತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಸ್ವಾದಿಷ್ಟತೆಯ ಸ್ವಾದ ತಾಜಾತನದ ಆಹ್ಲಾದ ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್ ಇದು ಸಿರಿಧಾನ್ಯಗಳ ಸಂಪತ್ತು